ಹಾಗಾದ್ರೆ ಪವರ್ ಟಿವಿ ನಡೆಸಿದಂತಹ ಸಮೀಕ್ಷೆಯಲ್ಲಿ ಏನ್ ರಿಸಲ್ಟ್ ಬಂದಿದೆ, ಸದ್ಯ ಅಲ್ಲಿನ ಟ್ರೆಂಡ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ ಅನೌನ್ಸ್ ಮಾಡುವಂತಹ ಸಮಯ ಇದು. ಇಂದು ಸಂಜೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿದೆ. ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಮತದಾನದ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಮುದ್ದೇಬಿಹಾಳ ಕ್ಷೇತ್ರದ ಜನತೆಯಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿವೆ. ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರ ಮತದಾರರ ಒಲವಿದೆ, ಸದ್ಯದ ಟ್ರೆಂಡ್ ಹೇಗಿದೆ, ಜನರು ಯಾವ ಪಕ್ಷದ ಪರ ಅಥವಾ ಯಾವ ವ್ಯಕ್ತಿಯ ಪರವಾಗಿ ಒಲವು ತೋರ್ತಿದ್ದಾರೆ, ಮುದ್ದೇಬಿಹಾಳ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 11,255, ಪುರುಷ ಮತದಾರರು 10,318 ಆದರೆ ಮಹಿಳಾ ಮತದಾರರು 937, ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳು 583. ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ಚಲಾಯಿಸಿದವರ ಸಂಖ್ಯೆ 3,417, ಬಿಜೆಪಿ ಪರ ಮತ ಹಾಕಿದ ಪುರುಷ ಮತದಾರರು 3,190, ಮಹಿಳಾ ಮತದಾರರು 227. ಜೆಡಿಎಸ್ ಪಕ್ಷದ ಪರವಾಗಿ ಮತಗಳು ಬಿದ್ದಿರುವಂಥದ್ದು 1,492, ಜೆಡಿಎಸ್ ಪರವಾಗಿ ಪುರುಷ ಮತದಾರರು 1,368 ಆದರೆ ಮಹಿಳಾ ಮತದಾರರು 124. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 5,763. ಕಾಂಗ್ರೆಸ್ ಪರ ಪುರುಷ ಮತದಾರರ ಸಂಖ್ಯೆ 5,243 ಆದರೆ ಮಹಿಳಾ ಮತದಾರರು 520. ಮುದ್ದೇಬಿಹಾಳದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇ 51%ರಷ್ಟು ಮತಗಳು ದಾಖಲಾಗಿವೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇ 31%ರಷ್ಟು ಮತಗಳು ಚಲಾವಣೆಯಾಗಿದೆ. ಸದ್ಯದ ಟ್ರೆಂಡ್ ಇದು. ಜಾತ್ಯತೀತ ಜನತಾದಳದ ಪರವಾಗಿ ಶೇ 13%ರಷ್ಟು ಮತಗಳು ದಾಖಲಾಗಿವೆ. ಮುದ್ದೇಬಿಹಾಳ ಕ್ಷೇತ್ರದ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇ 5%ರಷ್ಟು ಮತಗಳು ದಾಖಲಾಗಿವೆ. ಬಿಜೆಪಿ ವಿರುದ್ಧ 2,346 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ. ಮುದ್ದೇಬಿಹಾಳದಲ್ಲಿ ಕಾಂಗ್ರೆಸ್ ಮುಂದಿದೆ. ಸದ್ಯದ ಟ್ರೆಂಡ್ ಪ್ರಕಾರ ಮುದ್ದೇಬಿಹಾಳ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಹಾಲಿ ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಗೆ ಮುದ್ದೇಬಿಹಾಳದಲ್ಲಿ ಹಿನ್ನಡೆ ಉಂಟಾಗಿದೆ. ಈ ಬಾರಿ ಕ್ಷೇತ್ರದಲ್ಲಿ ಗೆಲುವಿನ ಹಳಿಗೆ ಅಪ್ಪಾಜಿ ನಾಡಗೌಡ ಅವರು ಮರಳ್ತಾರಾ? ಈ ಬಾರಿ ಮುದ್ದೇಬಿಹಾಳದಲ್ಲಿ ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರಾ ಮತದಾರ ಪ್ರಭು? ಮುದ್ದೇಬಿಹಾಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಇದು. ಕಾಂಗ್ರೆಸ್ನ ಪರವಾಗಿ ಅಲ್ಲಿನ ಮತದಾರರು ಒಲವು ತೋರಿದ್ದಾರೆ, ಉತ್ತಮ ಮುನ್ನಡೆಯನ್ನ ಪಡೆದುಕೊಂಡಿದೆ. ಬಿಜೆಪಿಯಿಂದ ಮತ್ತೆ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದಿಂದ ಹಿರಿಯ ನಾಯಕ ಅಪ್ಪಾಜಿ ನಾಡಗೌಡ ಕಣಕ್ಕೆ ಇಳಿಯಲಿದ್ದಾರೆ. ಜೆಡಿಎಸ್ನಿಂದ ಡಾಕ್ಟರ್ ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ ಅವರು ಕಣಕ್ಕೆ ಇಳಿಯಲಿದ್ದಾರೆ. ಇನ್ನು ಮುದ್ದೇಬಿಹಾಳ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಇದು. ಪರ್ಸೆಂಟೇಜ್ ವೈಸ್ ನೋಡ್ತಾ ಹೋಗೋಣ. ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ, ಯಾರ ಪರವಾಗಿ ಎಷ್ಟು ಶೇಕಡಾ ಮತಗಳು ದಾಖಲಾಗಿವೆ ಅನ್ನೋದನ್ನ. ಬಿಜೆಪಿ ಪರವಾಗಿ 31% ಮತಗಳು ದಾಖಲಾದರೆ ಕಾಂಗ್ರೆಸ್ ಪರವಾಗಿ ಶೇ 51%, ಇನ್ನು ಜೆಡಿಎಸ್ ಪರವಾಗಿ ಶೇ 13%ರಷ್ಟು ಮತಗಳು ದಾಖಲಾದರೆ ಇತರೆ ಶೇ 5%ರಷ್ಟು ಮತಗಳು ದಾಖಲಾಗಿವೆ.